ಸಭೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ನಮ್ಮ ಅಧ್ಯಕ್ಷರು ಅವರ ಜೊತೆಯಲ್ಲಿ ಬಂದಿದ್ದೆ. ಅವತ್ತಿನ ಕಾರ್ಯಕ್ರಮ ಕೂಡ ಬಹಳಷ್ಟು ಅರ್ಥಗರ್ಭಿತವಾಗಿದ್ದಂತ ಕಾರ್ಯಕ್ರಮ. ಅವರು ಶ್ರೀ ನಾರಾಯಣ ಗುರು ಅವರ ಸಿದ್ಧಾಂತಗಳ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡಿದ್ದನ್ನು ಇನ್ನು ಕೂಡ ನಾನು ಸ್ಮರಿಸ್ಕೊಳ್ತೇನೆ. ಅದರ ನಂತರ ಇವತ್ತು ನಾನು ಮತ್ತೊಮ್ಮೆ ಈ ಶ್ರೀ ಕ್ಷೇತ್ರಕ್ಕೆ ಬರ್ತಕ್ಕಂತ ಅವಕಾಶ ಸಿಕ್ಕಿದೆ. ಸನ್ಮಾನ್ಯ ಜನಾರ್ದನ್ ಪೂಜಾರಿಜಿಯವರು, ಈ ರಾಷ್ಟ್ರದಲ್ಲಿ ರಾಜಕಾರಣದಲ್ಲಿ ಯಾರಾದರೂ ಕೂಡ ತನ್ನ ಸಿದ್ಧಾಂತವನ್ನು, ತನ್ನ ವ್ಯಕ್ತಿತ್ವವನ್ನು, ತಾವು ಇತ್ತೀಚಿನ ದಿನದಲ್ಲಿ ಅನೇಕ ಉದಾಹರಣೆಗಳನ್ನು ತಾವು ನೋಡಿರ್ಬೋದು, ಆದರೆ ತನ್ನದೇ ಆದಂತಹ ತತ್ವಗಳನ್ನು ಉಳಿಸ್ಕೊಂಡು ಯಾರೊಬ್ಬರಲ್ಲಿ ಒಂದು ನೂಲಿನೆಲೆಯಷ್ಟು ಸಹಾಯವನ್ನು ಪಡ್ಕೊಳ್ಳದೆ ರಾಜಕಾರಣದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ನಮ್ಮಂತವರಿಗೆ, ಈ ದೇಶದ ಯುವಕರಿಗೆ ತೋರಿಸಿಕೊಟ್ಟಿರೋದ್ರಲ್ಲಿ ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರು ಮೊದಲಿಗರು ಅಂತ ಹೇಳಿ ನಾನು ಭಾವಿಸ್ತೇನೆ. ಅವರಿಗೆ ಭಗವಂತ ಇನ್ನು ಹೆಚ್ಚಿನ ಆರೋಗ್ಯ ಕೊಡಲಿ, ಆಯುಷ್ ಕೊಡಲಿ, ನೂರು ಕಾಲ ಬಾಳ್ಲಿ ಹಾಗೆ ಅಂತೇಳಿ ಆ ಗೋಕರ್ಣನಾಥ ನನ್ನಲ್ಲಿ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಈ ದೇಶದಲ್ಲಿ ಮಹಾಪುರುಷರುಗಳು ಹುಟ್ಟಿ ಹೋಗಿದ್ದಾರೆ. ಧರ್ಮಗಳನ್ನು ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಅದರೆಲ್ಲರ ಸಾರಾಂಶ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಸಮಾನತೆಯಿಂದ ಬಾಳಬೇಕು. ನನ್ನನ್ನು ಪರಿಚಯ ಮಾಡುವಾಗ ಶ್ರೀ ಪೂಜಾರಿಜಿಯವರು ಪರಿಶಿಷ್ಟ ಜಾತಿಗೆ ಸೇರಿದಂತ ಪರಮೇಶ್ವರ್ ಅಂತಕ್ಕಂಥ ಮಾತನ್ನು ಹೇಳಿದರು. ನನಗೆ ಯಾವುದೇ ಮುಜುಗುರ ಇಲ್ಲ, ಪರಿಶಿಷ್ಟ ಜಾತಿಗೆ ನಾನು ಸೇರಿದ್ದೇನೆ ಅನ್ನುವಂತಹ ಮುಜುಗುರ ನನ್ನ ಇಡೀ ಜೀವನದಲ್ಲಿ ನನಗೆ ಬರಲಿಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ, ನಾನು ದೇವರಲ್ಲಿ ಅರ್ಜಿ ಹಾಕಲಿಲ್ಲ. ನನ್ನನ್ನು ಈ ಜಾತಿಯಲ್ಲಿ ಹುಟ್ಟಿಸಪ್ಪ ಅಂತ ಹೇಳಿ ನಾನು ಅರ್ಜಿ ಹಾಕಲಿಲ್ಲ, ಅಥವಾ ನನಗೆ ಯಾರು ಅರ್ಜಿ ಹಾಕು ಅಂತ ಹೇಳಲಿಲ್ಲ. ಆದರೆ ಆಕಸ್ಮಿಕವಾಗಿ ಸಮಾಜದ ವಿವಿಧ ಪದರಗಳ ಮಧ್ಯೆ ನಾನೊಬ್ಬ ಆ ಜಾತಿಗೆ ಸೇರಿ ಹುಟ್ಟಿಬಿಟ್ಟೆ ಅನ್ನೋದಷ್ಟೇ ಸತ್ಯ. ನಿಜ, ನಮ್ಮ ಸಮಾಜದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ವರ್ಣಾಶ್ರಮ ಧರ್ಮವನ್ನು ಪ್ರತಿಪಾದನೆ ಮಾಡಿದ್ದಾರೆ. ವಿವಿಧ ಪದರಗಳನ್ನು ನಿರ್ಮಾಣ ಮಾಡಿ ಹೋಗಿದ್ದಾರೆ. ಆದರೆ ಅವರೆಲ್ಲರೂ ಸಮಾಜದಲ್ಲಿ ಮೇಲು ಕೀಳು ಅಸಮಾನತೆಯನ್ನು ಪ್ರತಿಪಾದನೆ ಮಾಡಿ ಹೋಗಲಿಲ್ಲ. ಆದರೆ ವೃತ್ತಿಯ ಕಾರಣಕ್ಕಾಗಿ ಅವರನ್ನು ವಿವಿಧ ಪದರಗಳನ್ನು ಮಾಡಿ ಹೋದರು. ಆದರೆ ಆ ವೃತ್ತಿ ಕ್ರಮೇಣ ಅದು ಜಾತಿಯಾಗಿ ಪರಿಣಮಿಸಿತು. ದುರ್ದೈವದ ಸಂಗತಿ ಏನಪ್ಪ ಅಂತ ಹೇಳಿದರೆ, ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲಿ ಜಾತಿಗಳಿಲ್ಲ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಕಾಸ್ಟ್ ಸಿಸ್ಟಮ್ ಇನ್ ಎನಿ ಪಾರ್ಟ್ ಆಫ್ ದಿ ವರ್ಲ್ಡ್. ನನಗೆ ಒಂದೊಂದು ಸಾರಿ ಆಶ್ಚರ್ಯ ಆಗ್ತದೆ, ಯಾವ ಧರ್ಮ ಸಮಾನತೆಯನ್ನು ಪ್ರತಿಪಾದನೆ ಮಾಡಬೇಕು, ಯಾವ ಧರ್ಮ ಹಿಂದೂ ಧರ್ಮ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿ ನಾವು ಹೇಳಬೇಕು, ಆ ಧರ್ಮದಲ್ಲಿ ಜಾತಿಯ ವ್ಯವಸ್ಥೆ ಇನ್ನೂ ಉಳಿದಿದೆಯಲ್ಲ ಅಂತ ಹೇಳಿ ನನಗೆ ಇನ್ನೂ ಆಶ್ಚರ್ಯ ಆಗ್ತದೆ. ಕೆಲವು ಸಂದರ್ಭದಲ್ಲಿ ಇದು ಹೋಗಬೇಕು. ಶ್ರೀ ನಾರಾಯಣ ಗುರು ಅವರು ತನ್ನ ಇಡೀ ಜೀವನವನ್ನ ಪ್ರತಿಪಾದನೆ ಮಾಡಿದ್ದು ಆ ಸಮಾನತೆಗೋಸ್ಕರ. ಅನೇಕ ಜನ ಸಂತರು ಈ ದೇಶದಲ್ಲಿ ಸಮಾನತೆಗೋಸ್ಕರ ಪ್ರತಿಪಾದನೆ ಮಾಡಿ ತಮ್ಮನ್ನ ತಾವು ಅರ್ಪಣೆ ಮಾಡಿ ಹೋದರು. 850 ವರ್ಷಗಳ ಹಿಂದೆ ಅಣ್ಣ ಬಸವಣ್ಣ ನಮ್ಮ ದೇಶದಲ್ಲಿ ಹುಟ್ಟಿ, ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿ ಈ ಸಮಾಜದಲ್ಲಿ ಸಮಾನತೆಯನ್ನ ಪ್ರತಿಪಾದನೆ ಮಾಡಿ ತನ್ನನ್ನೇ ಅರ್ಪಣೆ ಮಾಡಿ ಹೋದರು.
ಮಹಾತ್ಮ ಗಾಂಧೀಜಿಯವರು ತನ್ನ ಇಡೀ ಜೀವನವನ್ನೇ ಅದಕ್ಕಾಗಿ ಮುಡುಪಿಟ್ಟು ಯಾವ್ಯಾರು ಅಂತೇಳಿ ಹೆಸರಿ ದೇವರ ಮಕ್ಕಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಇಡೀ ಪ್ರಪಂಚದಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನವನ್ನ ರಚನೆ ಮಾಡಿ ಆ ಸಂವಿಧಾನದ ಮುಖಪುಟದಲ್ಲಿ ಬರೆದ್ರು, ಆ ಪ್ರಿಯಾಂಬಲ್ ಅಲ್ಲಿ ಬರೆದ್ರು ಇಕ್ವಾಲಿಟಿ ಫ್ರೆಟರ್ನಿಟಿ ಅಂಡ್ ಲಿಬರ್ಟಿ. ಸಮಾನತೆಯನ್ನು ಪ್ರತಿಪಾದನೆ ಮಾಡಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲೆಟ್ ಅಸ್ ಗಿವ್ ದಿ ರೈಟ್ ಟು ಪೀಪಲ್ ಆಫ್ ದಿಸ್ ಕಂಟ್ರಿ ಅಂತ ಹೇಳಿ ಬರೆದಿಟ್ಟು ಹೋಗುದು. ಸ್ನೇಹಿತರೆ, ಇವತ್ತು ಇದರ ಅವಶ್ಯಕತೆ ಇದೆ. ಆಧುನಿಕ ಜಗತ್ತು 21ನೇ ಶತಮಾನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇದು ಬದಲಾವಣೆಯನ್ನ ನಾವು ಬಯಸ್ತೇವೆ, ಬದಲಾವಣೆಯನ್ನ ಪ್ರಪಂಚ ಬಯಸ್ತದೆ. ಪ್ರಪಂಚ ಒಂದು ಸಣ್ಣ ಹಳ್ಳಿ, ವರ್ಲ್ಡ್ ಹ್ಯಾಸ್ ಬಿಕಮ್ ಎ ಸ್ಮಾಲ್ ವಿಲೇಜ್. ವಿ ಹ್ಯಾವ್ ಟು ಲಿವ್ ಇನ್ ದಟ್ ವಿಲೇಜ್ ಇನ್ ಹಾರ್ಮೋನಿ. ಇದರ ಜೊತೆ ಜೊತೆಯಾಗಿ ಧರ್ಮಗಳನ್ನ ನಾವು ಪ್ರಚೋದನೆ ಮಾಡ್ತೇವೆ. ಅನೇಕ ಧರ್ಮಗಳನ್ನ ಈ ದೇಶದಲ್ಲಿ ಪ್ರಪಂಚದಲ್ಲಿ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಆ ಎಲ್ಲ ಧರ್ಮಗಳ ಸಾರಾಂಶ ಒಂದೇ, ಶಾಂತಿಯಿಂದ ಬಾಳ್ಬೇಕು, ಸಹೋದರತ್ವ ದೀ ಭಾವನೆಯಿಂದ ಬಾಳ್ಬೇಕು ಅನ್ನೋದಷ್ಟೇ ಎಲ್ಲ ಧರ್ಮಗಳ ಸಾರಾಂಶ ಕೂಡ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಅದನ್ನ ಅರ್ತುಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ, ಸಮಾಜದಲ್ಲಿ ನಾವೆಲ್ಲರೂ ಸಾರ್ಥಕ ಬದುಕನ್ನ ನಾವು ಮಾಡಬಹುದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಯುವಕರು ಬದಲಾವಣೆ ಆಗ್ತಾ ಇದ್ದಾರೆ. ಈ ದೇಶದಲ್ಲಿ 60% ಯುವಕರಿದ್ದಾರೆ. ಜನಸಂಖ್ಯೆಯ 60% 40 ವರ್ಷದ ಕೆಳಗಡೆ ಇರ್ತಕ್ಕಂಥವರಿದ್ದಾರೆ. ನಮ್ಮ ಅಂಕಿಅಂಶಗಳ ಪ್ರಕಾರ ಇಂಡಿಯಾ ಇಸ್ ಅ ಯಂಗ್ ಕಂಟ್ರಿ. ಆದರೆ ಆ ಯಂಗ್ ಕಂಟ್ರಿ, ಆ ಯಂಗ್ ಮೈಂಡ್ಸ್ ಏನಾಗಬೇಕು ಅನ್ನೋದನ್ನ ನಾವು ಅವರಿಗೆ ಹೇಳಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿಯಲ್ಲಿ ಈ ಭಾಗದಲ್ಲಿ ಜನ ಪ್ರಜ್ಞಾವಂತರಿರ್ತಕ್ಕಂಥ ಭಾಗ ಅಂತೇಳಿ ನಾವು ಅಂದ್ಕೊಳ್ತೇವೆ. ಬಯಲುಸೀಮೆಯವರು ಘಟ್ಟದ ಮೇಲಿಂದ ಇರ್ತಕ್ಕಂಥವ್ರು ನಾವೇನು ಅಂದ್ಕೊಳ್ತೀವಿ, ನಿಮ್ಮನ್ನು ನೋಡಿ ನೀವೆಲ್ಲ ಬಹಳ ಬುದ್ಧಿವಂತರು, ನೀವೆಲ್ಲ ಬಹಳ ಒಳ್ಳೆಯವರು, ನೀವೆಲ್ಲ ಸಹನೆಯಿಂದ ಬಾಳ್ತಕ್ಕಂಥ ಜನ ಅಂತೇಳಿ ನಾವು ಅಂದ್ಕೊಂಡ್ಬಿಡ್ತೇವೆ. ಆದರೆ ಇಲ್ಲಿ ಆ ಭಾವನೆ ಕಳೆದು ಹೋಗ್ತಾ ಇದೆಯೇನೋ ಅನ್ನುವಂತಹ ಶಂಕೆ ಕೂಡ ನಮಗೆ ಅನೇಕ ಬಾರಿ ಆ ಭಾಗದಲ್ಲಿ ಬರ್ತದೆ. ಸಹೋದರತ್ವ ಭಾವನೆಯಿಂದ ಜೀವನ ಮಾಡಬೇಕು, ಈ ಸಂದೇಶವೇ ಎಲ್ಲ ಕಡೆ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಇವತ್ತು ಹೆಚ್ಚು ಸಮಯ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ನನ್ನ ಅನಿಸಿಕೆಗಳನ್ನು ಕೂಡ ನಾನು ಮನಸ್ಸು ಬಿಚ್ಚಿ ಹೇಳುವಂತವನಿದ್ದೇನೆ. ಆದರೆ ಇವತ್ತು ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಮತ್ತೊಂದು ಬಾರಿ ನನ್ನ ಪುಣ್ಯ ಅಂಥೇಳಿ ಸಮಿತಿಯವರಿಗೆ ನಾನು ಆಭಾರಿಯಾಗಿದ್ದೇನೆ, ಕೃತಜ್ಞನಾಗಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೊಡ್ತೇನೆ. ದಸರಾ ನಮಗೆ ಎರಡು ಸಂದೇಶವನ್ನು ಕೊಡ್ತದೆ. ಒಂದು ಹೊಸ ಜೀವನ, ನಮ್ಮಲ್ಲಿ ಹೊಸ ಪ್ರಾರಂಭ ಇದೆ. ನಮ್ಮ ಜೀವನದಲ್ಲಿ ಒಂದು ಮೈಲಿಯನ್ನು ಹೊಸದಾಗಿ ಪ್ರಾರಂಭ ಮಾಡ್ತೇವೆ ದಸರಾ. ಅದಕ್ಕಾಗಿ ಪ್ರಾರಂಭದ ದಿನ ಅಂತೇಳಿ ಇನ್ನೊಂದು ಬಹುಮುಖ್ಯವಾದಂಥದ್ದು, ಯಾವುದು ಅಸತ್ಯ ಇದೆ, ಯಾವುದು ಕೆಟ್ಟದ್ದಿದೆ, ಅದರ ಮೇಲೆ ಒಳ್ಳೆಯದು ಜಯವನ್ನು ಸಾಧಿಸುವಂಥದ್ದು, ದಿ ವಿಕ್ಟರಿ ಓವರ್ ಈವಿಲ್. ಅದಕ್ಕಾಗಿ ಈ ದಸರಾವನ್ನು ನಾವು ಆಚರಣೆ ಮಾಡ್ತೀವಿ, ಆ ತಾಯಿಯನ್ನು ನಾವು ಪೂಜೆ ಮಾಡ್ತೀವಿ. ದಸರಾ ಶಕ್ತಿಯ ಪೂಜೆ, ದಸರಾ ದುರ್ಗೆಯ ಪೂಜೆ, ಚಾಮುಂಡಿಯ ಪೂಜೆ, ಕನ್ನಡಮ್ಮನ ಪೂಜೆ, ಭುವನೇಶ್ವರಿಯ ಪೂಜೆ. ಅದಕ್ಕಾಗಿ ನಾವು ಆ ಶಕ್ತಿಯನ್ನು ಪೂಜೆ ಯಾತಕ್ಕೆ ಮಾಡ್ತೀವಿ ಅಂತ ಹೇಳಿದರೆ, ಆ ದುಷ್ಟರನ್ನು ನೀನು ಸಂರಕ್ಷಣೆ ಮಾಡಬಾರ್ದು, ಅವರನ್ನು ರಕ್ಷಣೆ ಮಾಡಬಾರ್ದು ಅಂಥೇಳಿ ಆ ತಾಯಿಯನ್ನು ಪೂಜೆ ಮಾಡ್ತೇವೆ. ಅದಕ್ಕಾಗಿ ಆ ಸಂದೇಶವನ್ನು ನಮ್ಮೆಲ್ಲರ ಜೀವನದಲ್ಲಿ ಹೊತ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಆ ದಸರಾದ
ಶುಭಾಶಯಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ತುಳುವಿನ ಜೊತೆಯಲ್ಲೇ ಈಗ ಕನ್ನಡವು ಸಂತುಲಿತವಾಗಿ ಜಗದ್ವಿಖ್ಯಾತರಾಗಿರುವಂತಹ ಸ್ಥಾನವನ್ನು ನವೀನ್ ಡಿ ಪಡೀಲ್ ಅವರು ಪಡ್ಕೊಂಡಿದ್ದಾರೆ. ನವೀನ್ ಡಿ ಪಡೀಲ್ ಪಂಡ ಎಗ್ಲೆ ಮಾತೇರಗಲ ಕೇಳಿ ಈ ಕಾರ್ಯಕ್ರಮ ಬರ್ತಾರೆ. ಇಲ್ಲಿ ಕನ್ನಡ ಈ ಪುದರಕಂತದ್ದು ನಮ್ಮ ತುಳು ಭಾಷೆದ ವಿಷಯ ಬಾರಿ ಮಲ್ಲ ಪ್ರಚಾರ ಕೊಡ್ತಾರೆ. ಅಂಚನೆ ಆಯ್ತೊಟ್ಟು ಇನಿ ಇವತ್ತು ನಮ್ಮ ಜೊತೆಗೆ ಪ್ರದೀಪ್ ಆಚಾರ್ಯ. ಈಗ ಮೊನ್ನೆ ತಾನೇ ನಡೆದಂತಹ ಸೌತ್ ಆಫ್ರಿಕಾದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಅಲ್ಲಿ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಎರಡು ಚಿನ್ನ ಒಂದು ಬೆಳ್ಳಿ ಪಡ್ಕೊಂಡು ಬಂದಿದ್ದಾರೆ. ಅವರಿಬ್ಬರ ಕುರಿತು ಈಗ ಅವರ ಅಭಿಮಾನದ ನಮ್ಮ ಅಭಿನಂದನಾ ಪತ್ರವನ್ನು ವಾಚನ ಮಾಡಲಿಕ್ಕಿದ್ದಾರೆ ವಿಜಯ ಕೋಟ್ಯಾನ್. ಆ ಬಳಿಕ ಗೌರವಾನ್ವಿತ ಜಯ ಸಿ ಸುವರ್ಣ ಅವರು ಅತಿಥಿಗಳ ಸಮ್ಮುಖದಲ್ಲಿ ಅವರನ್ನು ಸನ್ಮಾನಿಸಬೇಕಂತ. ಮಂಗಳೂರು ದಸರಾ ಮಹೋತ್ಸವ 2017 ಸನ್ಮಾನ ಪತ್ರ. ನವೆಂಬರ್ 11 1961 ಜನಿಸಿದ ನವೀನ್ ಡಿ ಪಟೇಲ್ ಅವರು ರಂಗಭೂಮಿ ಮತ್ತು ಚಲನಚಿತ್ರ ರಂಗದಲ್ಲಿ ಮೇರು ಕಲಾವಿದರಾಗಿ ಮಿಂಚಿದವರು. ದೇವಪ್ಪ ಸುವರ್ಣ ಮತ್ತು ಸೇಸಮ್ಮ ಕೋಟ್ಯಾನ್ ಇವರ ಮಗನಾಗಿ ತುಳು ಭಾಷೆಯಲ್ಲಿ 1000ಕ್ಕೂ ಅಧಿಕ ನಾಟಕದಲ್ಲಿ ಅಭಿನಯಿಸಿದ ಸಹಸ್ರವೀರ. ಮಾಸ್ಟರ್ ಆಫ್ ಕಾಮಿಡಿ ಆ್ಯಂಡ್ ಟ್ರಾಜಿಡಿ ಅಭಿನಯದಿಂದ ಜನಮನ್ನಣೆಗೈದ ಇವರು ಕುಸಲ್ ದರಸೆ ಬಿರುದಾಂಕಿತರು. 20ನೇ ದಶಕದ ಅಂತ್ಯದಲ್ಲಿ ತುಳು ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ಇವರು ಈ ತನಕ ಬಿರ್ಸೆ, ಒರಿಯರ್ ದೊರೆ ಅಸಲು, ತೆಲಿಕೆದ ಬುಲ್ಲಿ, ಚಾಲಿ ಪೋಲಿಲು, ಪವಿತ್ರ ಜನಪ್ರಿಯ ತುಳು ಚಲನಚಿತ್ರಗಳಲ್ಲಿ ಮಿಂಚಿದವರು. 2012 ಕನ್ನಡ ಚಲನಚಿತ್ರವಾದ ಜರಾಸಂಧದಲ್ಲಿ ಸಹಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದೀಗ ಕಲರ್ಸ್ ಕನ್ನಡ ಮಜಾ ಟಾಕೀಸ್ ಮೂಲಕ ರಾಜ್ಯದಲ್ಲೇ ಮನಮಾತಾಗಿದ್ದಾರೆ. ಇವರಿಗೆ 2016 ತುಳು ಚಲನಚಿತ್ರ ಕುಡ್ಲ ಕೆಫೆ ಅಭಿನಯಕ್ಕೆ ಅತ್ಯುತ್ತಮ ಪೋಷಕ ನಟನಾಗಿ ಪ್ರತಿಷ್ಠಿತ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿರುವುದು ನಮಗೆ ಇವರಿಗೆ ಸಂದ ಗೌರವ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಓರ್ವ ಪ್ರಬುದ್ಧ ಕಲಾವಿದನಾಗಿ ನಟನೆಯಲ್ಲಿ ನವೀನತೆಯ ಪ್ರಯೋಗದ ಮೂಲಕ ಎಲ್ಲರ ಮನಗೆದ್ದವರು. ತನ್ನ ಜೀವನದುದ್ದಕ್ಕೂ ಎಷ್ಟೇ ಕಷ್ಟ ಕಾರ್ಪಣ್ಯ ಅನಾರೋಗ್ಯ ಎದುರಾದರೂ ಅದನ್ನು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ರಂಗವೇರಿದಾಗ ಪರಕಾಯ ಪ್ರವೇಶದಂತೆ ಪಾತ್ರಕ್ಕೆ ಎಲ್ಲಷ್ಟು ಚ್ಯುತಿ ಬಾರದಂತೆ ಅಭಿನಯಿಸಬಲ್ಲ ಕಲಾವಿದ ಎಂಬ ಹಿರಿಮೆ ಇವರದು. ಧನ್ಯವಾದಗಳು ವಿಜಯ್ ಕೋಟ್ಯಾನ್ ಅವರಿಗೆ. ಹಾಗೆ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇರುವಂತಹ ನಮ್ಮೆಲ್ಲರ ಹೆಮ್ಮೆಯ ನವೀನ್ ಡಿ ಪಟೇಲ್, ಪ್ರದೀಪ್ ಆಚಾರ್ಯ ಅವರಿಂದ ಮತ್ತಷ್ಟು ಸಾಧನೆ ಸಮಾಜಕ್ಕೆ ದೊರೆಯುವಂತಾಗಲಿ ಅಂತ ಶ್ರೀ ಗೋಕರ್ಣನಾಥನ ಸನ್ನಿಧಿಯಲ್ಲಿ ಈ ಬಾರಿಯ ನವರಾತ್ರಿ ಸಂಭ್ರಮದಲ್ಲಿ ಮಂಗಳೂರು ದಸರಾದ ಉದ್ಘಾಟನೆ ವೇಳೆ ಈ ಗೌರವವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಸಾಧಕರನ್ನು ಸನ್ಮಾನಿಸುವ ಮೂಲಕ ಸಮಾಜಕ್ಕೆ ಒಂದು ವಿಶೇಷವಾದ ಸಂದೇಶ ಅಂದರೆ ಸಾಧಕರು ಸಮಾಜದ ಹೆಮ್ಮೆ ಅನ್ನುವ ಭಾವನೆಗಳು. ಕುದ್ರೋಳಿಯಲ್ಲಿ ಪ್ರತಿ ವರ್ಷ ನವರಾತ್ರಿ ಸಂದರ್ಭದಲ್ಲಿ ಸಾಧಕರನ್ನು ಸನ್ಮಾನಿಸುವಂತಹ ಒಂದು ಪರಂಪರೆಯನ್ನು ಜನಾರ್ದನ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು ಕೂಡ ಈ ವರ್ಷದಲ್ಲಿ ಈ ಸಾಧನೆಯನ್ನು ಕನ್ನಗ ತೋಜಿನ ಮೂಲ ಶಕ್ತಿ ನಿನ್ನದೊಂದು ಒಂಜೇ ಜಾತಿ ಒಂಜೇ ಮತ ಒಂಜೇ ಧರ್ಮ ಒಂಜೇ ದೇವರ ಮನಪು ನೆಂಚಿನ ಸಾರಥಿ ನೆಂಚಿನ ನಮ್ಮ ಗುರುಕುಲ ನೆಂಚಿನ ನಾರಾಯಣ ಗುರುಕುಲಿಗೆ ಅಡ್ಡ ಬರುವುದು ಬೈದಿನ ಭಕ್ತಾಭಿಮಾನಿಗೆ ಸ್ವಲ್ಪ ಸಂದ ಒಂದು ಪಾತ್ಯವ್ರ ನೆಂಚಿನ ಪುರುತುಂದು ಹತ್ತು ದಯ ಬಣ್ಣಗ ಪ್ರತಿಭೆಲು ಕಾತೊಂದುಲ್ಲ ಎನ್ನಂಚಿನೊಂಜಿ ಇಲ್ಲಿ ಕಲಾವಿದನ್ ಮಲ್ಲ ಗಣ್ಯರನ್ನ ಬಿನ್ನೀರಿನೊಟ್ಟಿಗೆ ಸನ್ಮಾನ ಮಂದಿರಿಗೆ ಅನ್ನು ಉಡಲು ದಿಂಜಿನ ಸೊಲ್ಮೆ ಸಂದ ಒಂದುಲ್ಲೆ ನಿಖಲ ಆಶೀರ್ವಾದರುಡು ಬರೋ ಕಲ್ತಿನ ಕಮ್ಮಿ ಆಂಡಲ
ಬೇತೆ ಬೇತೆ ದೇಶಕ್ಕೆ ಬೋದು ತುಳುತ ಬಗ್ಗೆ, ತುಳು ನಾಟಕದ ಬಗ್ಗೆ ಅಭಿನಯ ಮಲಪನಂಚಿನ ತಾಕತ್ ನಿಖಿಲ್ನ ಆಶೀರ್ವಾದ ಮುಖಾಂತರ ಹಿಂಗೆ ತಿಕ್ಕದೇನೆ ನಿಖಿಲೇಡ್ದಾತ್ರ ತುಳುನು ಪತ್ತೊಂದು ನೈಜೀರಿಯಾಗೆ ಪೋಯೆ, ಗಲ್ಫ್ ಕಂಟ್ರಿಗೆ ಒಂದು 20 ಸರ್ತಿ ಪೋಯೆ, ಮುರಣಿ ಆಸ್ಟ್ರೇಲಿಯಾಗೆ ಪೋಯೆ, ಎಲ್ಲ ಕುಡೋರ ಮಜೋಟಾಕಿಸ್ತ ಮುಖಾಂತರ ಆಸ್ಟ್ರೇಲಿಯಾ ಬಂದುಲ್ಲೆ. ನವಂಬರ್ 14 ನಿಖಿಲ್ನ ಆಶೀರ್ವಾದರು ಇಂಗ್ಲೆಂಡ್ಗೆ ಕನ್ನಡ ಸಂಘದ ಒಂಜಿ ಅತಿಥಿ ಆದು ಹೂವೊಂದುಲ್ಲೆ. ಎನ್ನೊಟ್ಟಿಗೆ ಒಂಜಿ ಮಾಮಲ್ಲ ಪ್ರತಿಭೆಲ್ನ ನಿಖಿಲು ಸನ್ಮಾನ ಮಂತರು. ಈ ಸನ್ಮಾನಗು ಭಂಗ ಬೈದಿನಂಚಿನ ಈ ಸಂಘದ ಅಧ್ಯಕ್ಷರು ಈ ಸಮಿತಿದ ಸದಸ್ಯರು ನಿಖಿಲ್ ಪ್ರೋತ್ಸಾಹ ಮಂದಿನ ಮಾತಿರೆಗಳ ಉಡಲ್ದೀನ ಸೊಲ್ಮೆ ಸಂದದ ಅವಕಾಶ ಮಂತಕರು ನಿಖಿಲ್ ಸೊಲ್ಮೆ ಸಂದ ಒಂದಲ್ಲೇ ಮಾತಿರೆಗಳ ಎಡ್ಡೆವಡು ತಿಳ್ತೊಂದುಪ್ಪುಗ ಸವಾರ್ಧತೆ ಒಪ್ಪುಗ ಖುಷಿ ಟೊಪ್ಪುಗ. ಥ್ಯಾಂಕ್ ಯು. ಜೈ ಕರ್ನಾಟಕ. ವಿದ್ಯಾದೇಹಿ ನಮೋ
ಜಯ ಹೇ ಜಗದಂಬೆ ಮಾತಾ.
ಕಟ್ಟಿ 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 ಕಟ್ಟಿ
ಬೆಂಗಳೂರಿನ ನಿರ್ಮಲಾ ನೃತ್ಯ ನಿಕೇತನದವರು ಇದುವರೆಗೆ